ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಸಪ್ನ. ನೇಪಾಳದ ಕಠ್ಮಂಡುವಿನಲ್ಲಿ ಟೇಕಾಫ್ ಆಗುವ ವೇಳೆ 19 ಪ್ರಯಾಣಿಕರಿದ್ದ ಶೌರ್ಯ ವಿಮಾನ ಪತನಗೊಂಡಿದೆ. ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿಯವರೆಗಿನ ಮಾಹಿತಿಯ ಪ್ರಕಾರ ಸೂರ್ಯ ಏರ್ಲೈನ್ಸ್ ವಿಮಾನ ಕಠ್ಮಂಡುವಿನ ತ್ರಿಭುವನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪೂಕರಾಗೆ ಹಾರತಾ ಇತ್ತು. ವಿಮಾನದಲ್ಲಿ ಸಾಮಾನ್ಯ ಪ್ರಯಾಣಿಕರು ಇರಲಿಲ್ಲ, ಆದರೆ ತಾಂತ್ರಿಕ ತಂಡದ 19 ಸದಸ್ಯರು ವಿಮಾನದಲ್ಲಿದ್ದರು. ಸಾವು ನೋವುಗಳ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ. ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಪತನದ ನಂತರ ವಿಮಾನದಿಂದ ಹೊಗೆ ಬರ್ತಾ ಇರೋದು ಕಂಡುಬಂದಿದೆ ಅಂತ ತ್ರಿಭುವನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಾಹಿತಿ ಅಧಿಕಾರಿ ಜ್ಞಾನೇಂದ್ರ ಭುಲ್ ಅವರು ಈ ಬಗ್ಗೆ ಹೇಳಿದ್ದಾರೆ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಹೊಂದಿರೋ ರಾಷ್ಟ್ರ ಸಿಂಗಾಪುರ್ ಅಂತ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2024 ತಿಳಿಸಿದೆ. ಜಗತ್ತಿನಾದ್ಯಂತ ಇರೋ 227 ಪ್ರವಾಸಿ ತಾಣಗಳ ಪೈಕಿ 132ಕ್ಕೆ ವೀಸಾ ಮುಕ್ತ ಪ್ರವೇಶವನ್ನು ಸಿಂಗಾಪುರ್ ಪಾಸ್ಪೋರ್ಟ್ ಹೊಂದಿದೆ. ಒಂದು ಕಾಲದಲ್ಲಿ ಅಮೆರಿಕ ಮತ್ತು ಬ್ರಿಟನ್ ಪಾಸ್ಪೋರ್ಟ್ಗಳನ್ನು ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ಗಳನ್ನು ಹೊಂದಿರೋ ರಾಷ್ಟ್ರಗಳು ಅಂತ ಪರಿಗಣನೆ ಮಾಡಲಾಗಿತ್ತು. ಆದರೆ ಈಗ ಆ ಯುಗ ಮುಗಿದಿದೆ. ಇದೀಗ ಏಷ್ಯಾದ ದೇಶವು ವಿಶ್ವದ ಅತ್ಯಂತ ಶಕ್ತಿಶಾಲಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಸಿಂಗಾಪುರ್ ಈ ವರ್ಷವೂ ಕೂಡ ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ನ ಕಿರೀಟವನ್ನು ಉಳಿಸಿಕೊಂಡಿದೆ. 2024 ಸೂಚ್ಯಂಕದ ಪ್ರಕಾರ ಸಿಂಗಾಪುರ್ ಪಾಸ್ಪೋರ್ಟ್ ಹೊಂದಿರೋರಿಗೆ 135 ದೇಶಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನು ನೀಡುತ್ತೆ. ಎರಡನೇ ಸ್ಥಾನದಲ್ಲಿ ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್ ಹಾಗೂ ಸ್ಪೇನ್ ಪಾಸ್ಪೋರ್ಟ್ಗಳು ಇದಾವೆ. ಇದು 192 ದೇಶಗಳು ಮತ್ತು ಪ್ರಾಂತ್ಯಗಳಿಗೆ ಪ್ರವೇಶ ಸೌಲಭ್ಯವನ್ನು ಒದಗಿಸುತ್ತೆ. ಏಡ್ಸ್ಗೆ ಕಾರಣ ಆಗೋ HIV ವೈರಸ್ ಸೋಂಕು ಕಳೆದ ವರ್ಷ ಸುಮಾರು 4 ಕೋಟಿ ಜನರಲ್ಲಿ ಪತ್ತೆಯಾಗಿತ್ತು. ಈ ಪೈಕಿ 90 ಲಕ್ಷ ಜನರಿಗೆ ಯಾವುದೇ ಚಿಕಿತ್ಸೆ ಸಿಗಲಿಲ್ಲ. ಇದರ ಪರಿಣಾಮ ಆಗಿ ಪ್ರತಿ ನಿಮಿಷಕ್ಕೂ ಕೆಲವು ರೋಗಿಗಳು ಏಡ್ಸ್ನಿಂದ ಸಾವನ್ನಪ್ಪಿದ್ದಾರೆ ಅಂತ ವಿಶ್ವಸಂಸ್ಥೆ ತನ್ನ ಇತ್ತೀಚಿನ ವರದಿಯಲ್ಲಿ ಈ ಮಾಹಿತಿಯನ್ನು ಬಹಿರಂಗಪಡಿಸಿದೆ. ಜಗತ್ತಿನಲ್ಲಿ ಏಡ್ಸ್ ಸಾಂಕ್ರಾಮಿಕ ರೋಗವನ್ನು ಕೊನೆಗೊಳಿಸೋ ನಿಟ್ಟಿನಲ್ಲಿ ಪ್ರಗತಿ ಸಾಧಿಸ್ತಾ ಇರುವಾಗ ಈ ಸುದ್ದಿ ಭಯ ಹುಟ್ಟಿಸುವಂತಿದೆ. ಹಣದ ಕೊರತೆನೆ ಇದಕ್ಕೆ ಕಾರಣ. ಈ ಕಾರಣದಿಂದಾಗಿ ಮಧ್ಯಪ್ರಾಚ್ಯ, ಉತ್ತರ ಆಫ್ರಿಕಾ, ಪೂರ್ವ ಯುರೋಪ್, ಮಧ್ಯ ಏಷ್ಯಾ ಹಾಗೂ ಲ್ಯಾಟಿನ್ ಅಮೆರಿಕಾದಲ್ಲಿನ ಹೊಸ ಪ್ರದೇಶಗಳಲ್ಲಿ ಸೋಂಕು ಹೆಚ್ಚುತ್ತಾ ಇದೆ. ಕಳೆದ ವರ್ಷ 6 ಲಕ್ಷಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅಂತ ವರದಿ ಹೇಳಿದೆ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆ ಯತ್ನವನ್ನು ತಡೆಯುವ ಕಾರ್ಯಾಚರಣೆಯಲ್ಲಿ ತನ್ನ ಸಂಸ್ಥೆ ವಿಫಲ ಆಗಿದೆ ಅಂತ ಒಪ್ಪಿಕೊಂಡ ಒಂದು ದಿನದ ನಂತರ ಯುಎಸ್ ಸೀಕ್ರೆಟ್ ಸರ್ವಿಸ್ ಡೈರೆಕ್ಟರ್ ಕಿಂಬರ್ಲಿ ಚೀಟಲ್ ಮಂಗಳವಾರ ರಾಜೀನಾಮೆ ನೀಡಿದ್ದಾರೆ. ಜುಲೈ 13 ಪೆನ್ಸಿಲ್ವೇನಿಯಾದ ಬಟ್ಲರ್ನಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ 20 ವರ್ಷದ ಬಂದೂಕುದಾರಿ, ಮಾಜಿ ರಿಪಬ್ಲಿಕನ್ ಅಧ್ಯಕ್ಷ ಮತ್ತು ಪ್ರಸ್ತುತ ಶ್ವೇತಭವನದ ಅಭ್ಯರ್ಥಿಯನ್ನು ಗಾಯಗೊಳಿಸಿದ ನಂತರ ಚೀಟಲ್ ರಾಜೀನಾಮೆ ನೀಡಬೇಕು ಅಂತ ರಾಜಕೀಯ ಪಕ್ಷಗಳು ಒತ್ತಾಯಿಸ್ತಾನೇ ಇದ್ವು. ಚೀಟಲ್ ಅವರು ರಿಪಬ್ಲಿಕನ್ ಮತ್ತು ಡೆಮಾಕ್ರಾಟಿಕ್ಗಳ ಕರೆಗೆ ಒಗ್ಗೊಟ್ಟಿರೋದನ್ನು ನೋಡಿ ನನಗೆ ಸಂತೋಷ ಆಗಿದೆ ಅಂತ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ರಿಪಬ್ಲಿಕನ್ ಸ್ಪೀಕರ್ ಮೈಕ್ ಜಾನ್ಸನ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಭಾರಿ ಮಳೆಯಿಂದ ಹಾನಿಗೊಳಗಾದ ಇಥಿಯೋಪಿಯಾದ ಭಾಗದಲ್ಲಿ ಭೂಕುಸಿತವಾಗಿ 157 ಜನರು ಸಾವನ್ನಪ್ಪಿದ್ದಾರೆ. ಹಲವು ಜನರು ಮಣ್ಣಿನಡಿ ಸಿಲುಕಿದ್ದು ಅವರನ್ನು ರಕ್ಷಿಸೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ದಕ್ಷಿಣ ಇಥಿಯೋಪಿಯಾದ ಕಾಂಚೋ ಶಾಚಾ ಗೋಜ್ಡಿ ಜಿಲ್ಲೆಯಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಬಲಿಯಾದವರಲ್ಲಿ ಚಿಕ್ಕ ಮಕ್ಕಳು ಮತ್ತು ಗರ್ಭಿಣಿಯರು ಕೂಡ ಸೇರಿದ್ದಾರೆ. ಸೋಮವಾರ ತಡರಾತ್ರಿ ಈ ಭೂಕುಸಿತದಲ್ಲಿ 55 ಜನ ಮೃತಪಟ್ಟಿದ್ದರು. ಇದೀಗ ಸಾವಿನ ಸಂಖ್ಯೆ 157ಕ್ಕೆ ಏರಿಕೆಯಾಗಿದೆ. ಇನ್ನು ಮಣ್ಣಿನ ಅಡಿಯಲ್ಲಿ ಹಲವು ಜನರು ಸಿಲುಕಿರೋ ಸಾಧ್ಯತೆ ಇದೆ, ಆದರೆ ಅವರು ಬದುಕುಳಿದಿರೋದು ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಈ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ಗೋಪಾ ವಲಯವು ಕೆಸರು ಗದ್ದೆಗಳು ತುಂಬಿರೋ ಪ್ರದೇಶ ಆಗಿದೆ. ಅಧ್ಯಕ್ಷೀಯ ಚುನಾವಣೆಯಿಂದ ಹಿಂದೆ ಸರಿದಿರೋರ ಬಗ್ಗೆ ತಿಳಿಸೋದಕ್ಕೆ ಬುಧವಾರ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡೋದಾಗಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಹೇಳಿದ್ದಾರೆ. ಕೋವಿಡ್ಗೆ ತುತ್ತಾಗಿ ಸುಮಾರು 1 ವಾರಗಳ ಕಾಲ ಡೆಲಾವೆರ್ನ್ ತಮ್ಮ ನಿವಾಸದಲ್ಲಿ ಕ್ವಾರಂಟೈನ್ನಲ್ಲಿದ್ದ ಜೋ ಬೈಡನ್ ಅವರು ಮಂಗಳವಾರ ಶ್ವೇತಭವನಕ್ಕೆ ಆಗಮಿಸಿದರು. ನಾಳೆ ಸಂಜೆ 8 ಗಂಟೆಗೆ ಅಂದರೆ ಭಾರತದ ಸಮಯದ ಪ್ರಕಾರ ಗುರುವಾರ ಮುಂಜಾನೆ ಓವಲ್ ಕಚೇರಿಯಿಂದ ಮುಂದಿನ ನಡೆ ಬಗ್ಗೆ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತೇನೆ. ಆ ಮೂಲಕ ಅಮೆರಿಕದ ಜನರ ಮೇಲಿರುವ ನನ್ನ ಹೊಣೆಗಾರಿಕೆಯನ್ನು ಮುಗಿಸ್ತೇನೆ ಅಂತ ಬೈಡನ್ ಅವರು ಮಂಗಳವಾರ ಹೇಳಿದ್ದಾರೆ. ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಸಂಭವಿಸಿದ ಗಲಭೆಯ ಸಂದರ್ಭದಲ್ಲಿ ಗಲಭೆಯ ನಿಯಂತ್ರಣಕ್ಕಾಗಿ ಸರ್ಕಾರಿ ಅಧಿಕಾರಿಗಳು ವಿಶ್ವಸಂಸ್ಥೆಯ ಚಿಹ್ನೆ ಹಾಗೂ ಹೆಸರುಗಳನ್ನು ಹೊಂದಿದ್ದ ವಾಹನಗಳನ್ನು ನಿಯೋಜನೆ ಮಾಡಿದ್ರು ಅನ್ನೋ ವರದಿಗಳ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರೆಸ್ ತೀವ್ರ ಕಳವಳನ ವ್ಯಕ್ತಪಡಿಸಿದ್ದಾರೆ ಅಂತ ಅವರ ವಕ್ತಾರರು ತಿಳಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಬಾಂಗ್ಲಾದೇಶದಲ್ಲಿ ನಡೆದ ಗಲಭೆಗಳ ಸಮಯದಲ್ಲಿ ಯುಎನ್ ಚಿಹ್ನೆಯ ವಾಹನಗಳನ್ನು ಬಳಸಿರುವುದನ್ನು ಬಾಂಗ್ಲಾದೇಶದಲ್ಲಿನ ಯುಎನ್ ಸಿಬ್ಬಂದಿ ನೋಡಿದ್ದು ಈ ಬಗ್ಗೆ ಆತಂಕನ ವ್ಯಕ್ತಪಡಿಸಿದ್ದಾರೆ ಅಂತ ಗುಟೆರೆಸ್ ಅವರ ವಕ್ತಾರ ಸ್ವೀಪನ್ ಡುಜಾರಿಕಾ ಸೋಮವಾರ ತಿಳಿಸಿದ್ದಾರೆ.
ಕೋವಿಡ್ ವೈರಸ್ನಿಂದ ಸಾವನ್ನಪ್ಪಿದ ಜನರನ್ನು ಬಲವಂತವಾಗಿ ಅಂತ್ಯ ಸಂಸ್ಕಾರ ಮಾಡಿದ್ದಕ್ಕಾಗಿ ಶ್ರೀಲಂಕಾ ಸರ್ಕಾರ ಮಂಗಳವಾರ ದೇಶದ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಕ್ಷಮೆಯಾಚಿಸಿದೆ. ಇಸ್ಲಾಮಿಕ್ ವಿಧಿಗಳನ್ನು ಆಧರಿಸಿದ ಸಮಾಧಿಗಳು ಸುರಕ್ಷಿತ ಆಗಿರ್ತವೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಭರವಸೆಯನ್ನು ಆಗಿನ ಸರ್ಕಾರ ನಿರ್ಲಕ್ಷಿಸಿದೆ. ಎಎಫ್ಸಿ ವರದಿಯ ಪ್ರಕಾರ ಭವಿಷ್ಯದಲ್ಲಿ ಮುಸ್ಲಿಮರು ಅಥವಾ ಇತರ ಯಾವುದೇ ಸಮುದಾಯದ ಅಂತ್ಯಕ್ರಿಯೆಯ ಪದ್ಧತಿಗಳ ಹಕ್ಕನ್ನು ಉಲ್ಲಂಘಿಸೋದಕ್ಕೆ ಆಗೋದಿಲ್ಲ ಅಂತ ಹೊಸ ಕಾನೂನು ಖಾತರಿಪಡಿಸುತ್ತೆ ಅಂತ ಸರ್ಕಾರ ಹೇಳಿದೆ. ಶ್ರೀಲಂಕಾದ 22 ಮಿಲಿಯನ್ ಜನಸಂಖ್ಯೆಯ 10%ನಷ್ಟಿರೋ ಮುಸ್ಲಿಮರು ಸಾಂಪ್ರದಾಯಿಕವಾಗಿ ಮೃತರನ್ನು ಮೆಕ್ಕಾದ ಕಡೆಗೆ ಸಮಾಧಿ ಮಾಡ್ತಾರೆ. ಆದಾಗ್ಯೂ ದೇಶದಲ್ಲಿ ಬಹುಪಾಲು ಜನಸಂಖ್ಯೆಯು ಬೌದ್ಧರು ಇದ್ದಾರೆ. ಅವರು ಹಿಂದೂಗಳಂತೆ ಸಾಮಾನ್ಯವಾಗಿ ಸತ್ತವರನ್ನು ದಹನ ಮಾಡ್ತಾರೆ. ಸಹಾಯ ಕೇಳಿ ಕರೆ ಮಾಡಿದ ಕಪ್ಪು ಮಹಿಳೆಯನ್ನು ಪೊಲೀಸರು ಗುಂಡಿಕ್ಕಿ ಕೊಂದ ಘಟನೆ ಯುಎಸ್ನಲ್ಲಿ ನಡೆದಿದೆ. ಹೊಸ ಬಾಡಿ ಕ್ಯಾಮೆರಾದಲ್ಲಿ ಸೆರೆಯಾದ ಘಟನೆಯ ದೃಶ್ಯಾವಳಿಗಳನ್ನು ಯುನೈಟೆಡ್ ಸ್ಟೇಟ್ಸ್ ಪೊಲೀಸ್ ಸೋಮವಾರ ಬಿಡುಗಡೆ ಮಾಡಿದೆ. ಕಳ್ಳರಿಂದ ರಕ್ಷಣೆ ಕೋರಿ ಸೋನಿಯಾ ಮಾಸೆ ಎಂಬ ಮಹಿಳೆಯೊಬ್ಬರು ಸಹಾಯಕ್ಕಾಗಿ 911ಗೆ ಕರೆ ಮಾಡಿದ್ದಾರೆ. ಆದರೆ ಸಹಾಯಕ್ಕಾಗಿ ತೆರಳಿದ ಪೊಲೀಸರೇ ಮಹಿಳೆಯನ್ನ ಆಕೆಯ ಮನೆಯಲ್ಲಿ ಅಧಿಕಾರಿಗಳು ಗುಂಡಿಕ್ಕಿ ಕೊಂದಿದ್ದಾರೆ ಅಂತ ತಿಳಿದು ಬಂದಿದೆ. ಮಹಿಳೆಯನ್ನ ಗುಂಡಿಕ್ಕಿ ಕೊಂದಿರೋ ದೃಶ್ಯಗಳನ್ನ ಇಲಿಯಾನ್ಸ ರಾಜ್ಯ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ ಅಂತ ಸುದ್ದಿಸಂಸ್ಥೆ ಎಎಫ್ಸಿ ವರದಿ ಮಾಡಿದೆ. ಇತ್ತೀಚೆಗೆ ಹಮಾಸ್ನಿಂದ ಬಿಡುಗಡೆಗೊಂಡ ಇಸ್ರೇಲಿ ಮಹಿಳೆ ನೋವಾ ಅಗರ್ಮಾನಿ ಅವರು ಸೋಮವಾರ ವಾಷಿಂಗ್ಟನ್ನಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರನ್ನು ಭೇಟಿಯಾಗಿದ್ದಾರೆ. ಬಂಧನದಲ್ಲಿ ತಾನು ಅನುಭವಿಸಿದ ಕಷ್ಟಗಳ ಬಗ್ಗೆ ಹೇಳಿಕೊಂಡಿದ್ದಾರೆ. ನಾನು ಸೆರೆಯಲ್ಲಿದ್ದ ಸಮಯದಲ್ಲಿ ರೇಡಿಯೋವನ್ನು ಆಲಿಸ್ತಾ ಇದ್ದೆ. ಆಗ ನೀವು ಯುದ್ಧ ಇನ್ನೂ ದೀರ್ಘಕಾಲದವರೆಗೆ ಇರುತ್ತೆ ಅನ್ನೋದನ್ನು ನಾನು ಕೇಳಿದಾಗ ನಾನು ಸೆರೆಯಿಂದ ಇನ್ನು ಹೊರಬರೋದಿಲ್ಲ ಎಂದು ಅವರು ನೇತನ್ಯಾಹು ಅವರಿಗೆ ವಿವರಿಸಿದ್ದಾರೆ ಅಂತ ವರದಿಯಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.